ಸಂವರ್ಧನೆಗಾಗಿ ಮತ್ತು ಕುರಿಕಾರರ ಅಭಿವೃದ್ಧಿಗಾಗಿ 1975ರಲ್ಲಿ ರಾಜ್ಯ ಸರ್ಕಾರವು ಕರ್ನಾಟಕ ಕುರಿ ಮತ್ತು ಉಣ್ಣೆ ಮಂಡಳಿಯನ್ನು ಸ್ಥಾಪಿಸಿತು. 2001ರಲ್ಲಿ ಕರ್ನಾಟಕ ಕುರಿ ಮತ್ತು ಉಣ್ಣೆ ಮಂಡಳಿಯು ಅಭಿವೃದ್ಧಿ ನಿಗಮ ಎಂದು ಮರುಸ್ಥಾಪನೆಯಾಯಿತು. ಪ್ರಸ್ತುತ ರಾಜ್ಯದಲ್ಲಿ ಸುಮಾರು 95 ಲಕ್ಷ ಕುರಿಗಳಿದ್ದು ಹಾಗೂ 48 ಲಕ್ಷ ಮೇಕೆಗಳಿವೆ. ನಿಗಮವು ಕುರಿಗಳ ಸಂವರ್ಧನೆಯಲ್ಲಿ ಮಹತ್ತರ ಪಾತ್ರವನ್ನು ನಿರ್ವಹಿಸುತ್ತಿದ್ದು ರಾಜ್ಯದಲ್ಲಿ 5 ಕುರಿ ಸಂವರ್ಧನಾ ಕ್ಷೇತ್ರಗಳನ್ನು ಕೂಡ ಸ್ಥಾಪಿಸಿದೆ. ನಮ್ಮ ರಾಜ್ಯದ ಒಂದು ಕುರಿ ಮೇಕೆಗಳ ಸಂವರ್ಧನೆಗಾಗಿ ನಿಗಮ ತುಂಬ ಶ್ರಮ ವಹಿಸುತ್ತಿದೆ. ಇವುಗಳ ಸಂವರ್ಧನೆ ಮತ್ತು ಅಭಿವೃದ್ಧಿಗಾಗಿ ನಿಗಮ ಆ 5 ಕುರಿ ಸಂವರ್ಧನಾ ಕ್ಷೇತ್ರಗಳನ್ನು ಪ್ರಾರಂಭಿಸಿದೆ. ಒಂದು ಸಂವರ್ಧನಾ ಕೇಂದ್ರ ಮಂಡ್ಯ ಜಿಲ್ಲೆಯ ಒಂದು ಮಳವಳ್ಳಿ ತಾಲೂಕಿನ ಧನಗೂರು ಗ್ರಾಮದಲ್ಲಿ ಇದೆ. ಈ ಕ್ಷೇತ್ರದಲ್ಲಿ ನಾವು ನಮ್ಮ ರಾಜ್ಯದ ಅತ್ಯಂತ ಹೆಮ್ಮೆಯ ಕುರಿತಳಿಯಾದಂತಹ ಬಂಡೂರು ಕುಳಿಯ ಕುರಿತಳಿಯ ಒಂದು ಸಂವರ್ಧನೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಸುಮಾರು ಒಂದು 600 ಬಂಡೂರು ಕುರಿ ತಳಿಗಳನ್ನು ನಾವು ಸಾಕ್ತಾ ಇದ್ದೀವಿ. ಪ್ಯೂರ್ ಉತ್ತಮವಾದಂಥ ತಳಿಗಳನ್ನು ಇಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಟಗರುಗಳು ಉತ್ಪಾದನೆ ಆಗ್ತವೆ ಆ ಟಗರುಗಳನ್ನು ನಾವು ರೈತರಿಗೆ ಒಂದು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡ್ತಿದ್ವಿ. ಯಾಕೆಂದರೆ ಅವುಗಳನ್ನು ಅವ್ರು ಉಪಯೋಗಿಸ್ಕೊಂಡು ಅವರಲ್ಲಿರುವಂಥ ತಳಿಯನ್ನು ಒಂದು ಉತ್ತಮಪಡಿಸಲಿ ಅನ್ನೋ ಒಂದು ಉದ್ದೇಶ ಇದೆ. ಈ ಒಂದು ಬಂಡೂರು ಕ್ಷೇತ್ರದಲ್ಲಿ ನಾವು ಪ್ರಪ್ರಥಮವಾಗಿ ಕುರಿಗಳಲ್ಲಿ ಕೃತಕ ಗರ್ಭಧಾರಣೆಯ ಮುಖಾಂತರ ಒಂದು ಸಂತಾನ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಪ್ರತಿಫಲವಾಗಿ ನಾವು ಪ್ರಥಮವಾಗಿ ಒಂದು ಫಸ್ಟ್ ಬ್ಯಾಚಲ್ಲೇ ಸುಮಾರು ಒಂದು 20 ಕುರಿಗಳು ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಅದರಲ್ಲಿ ಒಂದು 18 ಕುರಿಗಳು ಮರಿ ಹಾಕಿದೆ. ಮತ್ತು ಈಗ ಒಂದು 100 ಕುರಿಗಳಲ್ಲಿ ಒಂದು ಕೃತಕ ಗರ್ಭಧಾರಣೆ ಮಾಡಿದ್ದೇವೆ. ಇದು ನಮ್ಮ ರಾಜ್ಯದಲ್ಲೇ ಪ್ರಪ್ರಥಮವಾದಂಥ ಕಾರ್ಯಕ್ರಮ ಅಂತಂದರೆ ತಪ್ಪಾಗಲಾರದು. ಇನ್ನು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಒಂದು ಕ್ಷೇತ್ರ ಇದೆ, ಖುದಾಪುರ ಕುರಿ ಸಂವರ್ಧನಾ ಕ್ಷೇತ್ರ ಅಂದ್ಬಿಟ್ಟು. ಅಲ್ಲಿ ಡಕ್ಕಣಿ ತಳಿ ಕುರಿಗಳನ್ನ ಸಂವರ್ಧನೆ ಮಾಡ್ತಾ ಇದ್ದೇವೆ. ಅಲ್ಲಿ ನಂತರ ನಮ್ಮ ಗುತ್ತಲ್ ಅಂದ್ಬಿಟ್ಟು ರಾಣಿಬೆನ್ನೂರು ತಾಲೂಕಿನ ಹಾವೇರಿ ಜಿಲ್ಲೆಯಲ್ಲಿ ಒಂದು ಸ್ಥಳ ಇದೆ. ಅಲ್ಲಿ ಒಂದು ನಮ್ಮ ಒಂದು ಕುರಿ ಸಂವರ್ಧನಾ ಕ್ಷೇತ್ರ ಇದೆ. ಅಲ್ಲಿ ಸಹ ಈ ಒಂದು ಈ ಡಕ್ಕಣಿ ಕುರಿಗಳ ಒಂದು ಸಂವರ್ಧನಾ ಕ್ಷೇತ್ರವನ್ನು ನಾವು ಅಲ್ಲಿ ನಿರ್ವಹಿಸ್ತಾ ಇದ್ದೀವಿ. ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆಯಲ್ಲೇ ಒಂದು ಅನಗವಾಡಿ ಅಂತ ಒಂದು ಗ್ರಾಮದಲ್ಲಿ ಒಂದು ಕುರಿ ಸಂವರ್ಧನಾ ಕ್ಷೇತ್ರ ಇದೆ. ಈ ಕುರಿ ಸಂವರ್ಧನಾ ಕ್ಷೇತ್ರದಲ್ಲಿ ನಾವು ಮೇಕೆಗಳ ಒಂದು ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀವಿ. ಉಸ್ಮಾನಾಬಾದ್ ತಳಿ ಮೇಕೆಗಳನ್ನ ನಾವು ಇಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ಮುಂದುವರೆದು ನಾವು ಬೆಳಗಾವಿ ಜಿಲ್ಲೆಯ ಒಂದು ಅಥಣಿ ತಾಲೂಕಿನ ಸುತ್ತಟ್ಟಿ ಒಂದು ಗ್ರಾಮದಲ್ಲಿ ಒಂದು ಕುರಿ ಸಂವರ್ಧನಾ ಕೇಂದ್ರ ಇದೆ. ಇಲ್ಲಿ ನಾವು ವಿದೇಶಿ ತಳಿಯ ಕುರಿಗಳಾದಂಥ ರ್ಯಾಂಬಲೆ ತಳಿಗಳನ್ನು ನಾವು ಸಂವರ್ಧನೆ ಮಾಡ್ತಾ ಇದ್ದೀವಿ. ಈ ಎಲ್ಲ ಕುರಿ ತಳಿ ಮತ್ತು ಮೇಕೆ ತಳಿಗಳನ್ನು ನಾವು ಸಂವರ್ಧನೆ ಮಾಡೋ ಉದ್ದೇಶ ಏನಂತಂದರೆ ಈ ಒಂದು ಕ್ಷೇತ್ರಗಳ ಮುಖಾಂತರ ರೈತರಿಗೆ ಉತ್ತಮವಾದಂತಹ ಟಗರುಗಳು ಉತ್ತಮವಾದಂತಹ ಓತಗಳನ್ನು ನಾವು ಸರಬರಾಜು ಮಾಡೋದು ಇದೇ ನಮ್ಮ ಮುಖ್ಯವಾದಂತಹ ಉದ್ದೇಶ ಆಗಿದೆ. ಕುರಿಗಳ ಆರೋಗ್ಯ ರಕ್ಷಣೆಯು ನಿಗಮವು ಹಮ್ಮಿಕೊಂಡಿರುವ ಮತ್ತೊಂದು ಕಾರ್ಯಕ್ರಮ. ಕುರಿ ಮತ್ತು ಮೇಕೆಗಳ ಆರೋಗ್ಯದ ಹಿತಾಸಕ್ತಿಯ ದೃಷ್ಟಿಯಿಂದ ಪಶುಪಾಲನಾ ಇಲಾಖೆ ಮತ್ತು ಪಶು ಮಹಾವಿದ್ಯಾಲಯದ ವತಿಯಿಂದ ಲಸಿಕೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದೆ. ನಿಗಮವು ಶಿಬಿರಗಳನ್ನು ಏರ್ಪಡಿಸಿ ಜಂತುನಾಶಕ ಔಷಧಿಗಳನ್ನು ಕೂಡ ಕುರಿಕಾರರಿಗೆ ಉಚಿತವಾಗಿ ವಿತರಣೆ ಮಾಡುತ್ತಿದೆ. ಕುರಿ ಮತ್ತು ಮೇಕೆಗಳಿಗೆ ನಾವು ಒಂದು ಆರೋಗ್ಯ ರಕ್ಷಣೆ ನೀಡುವ ದೃಷ್ಟಿಯಿಂದ ಒಂದು ಈ ಇಲಾಖೆ ಪಶುಪಾಲನಾ ಮತ್ತು ಪಶುವೈದ್ಯ ಇಲಾಖೆಯ ಒಂದು ಸಹಯೋಗದೊಂದಿಗೆ ಅವರ ಮುಖಾಂತರ ಕುರಿಗಳಲ್ಲಿ ಈಗೇನು ನಾವು ಏನು ದನಗಳಲ್ಲಿ ಕಾಲುಬಾಯಿ ರೋಗ ನಿರೋಧಕ ಲಸಿಕೆ ಹಾಕ್ತೀವಲ್ಲ ಅದೇ ಮಾದರಿಯಲ್ಲಿ ಕುರಿಗಳಲ್ಲಿ ಗಳಲೆ ರೋಗ ಅಂದರೆ HS ಮತ್ತು ಕರುಳುಬೇನೆ ಅಂದರೆ ಎಂಟ್ರೋಟಾಕ್ಸಿಮಿಯಾ ಮತ್ತು PPR ರೋಗ ಲಸಿಕೆ ಇವುಗಳಿಗೆ ಒಂದು ವರ್ಷದಲ್ಲಿ 2 ಬಾರಿ ಲಸಿಕೆಗಳನ್ನು ಹಾಕುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಕುರಿ ಮತ್ತು ಮೇಕೆಗಳು ಎರಡರಲ್ಲೂ ಈ ಜಂತು ಹುಳುಗಳ ಬಾಧೆ ತುಂಬ ಇರುತ್ತದೆ. ಈ ಜಂತು ಹುಳುಗಳಿಂದ ಏನಾಗ್ತದೆ, ಕುರಿಗಳ ಬೆಳವಣಿಗೆ ಆಗೋದಿಲ್ಲ, ಅವು ಸರಿಯಾದ ಟೈಮ್ ಸಕಾಲದಲ್ಲಿ ಅವು ಮರಿಗಳನ್ನು ಹಾಕೋದಿಲ್ಲ, ಮತ್ತು ತೂಕ ಬರೋದಿಲ್ಲ. ಹೀಗೆ ಹಲವತ್ತಾರು ಸಮಸ್ಯೆಗಳು ಕುರಿಗಳು ಮತ್ತು ಮೇಕೆಗಳಲ್ಲಿ ಇರ್ತವೆ. ಇವುಗಳನ್ನ ನಿವಾರಣೆ ಮಾಡೋದಕ್ಕೆ ವರ್ಷದಲ್ಲಿ 2-3 ಸಾರಿ ಉಚಿತವಾಗಿ ಈ ಜಂತುನಾಶಕ ಔಷಧಿಗಳನ್ನ ನಾವು ಈ ಕುರಿಕಾರರಿಗೆ ವಿತರಿಸ್ತಾ ಇದ್ದೀವಿ. ಪ್ರಪ್ರಥಮವಾಗಿ ನಿಗಮದಿಂದ ಈ ವರ್ಷದಿಂದ
ಇನ್ನು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರುವ ಒಂದು ವಿಶೇಷ ಅನುದಾನ 5 ಕೋಟಿ ರೂಪಾಯಿಗಳನ್ನು ಉಪಯೋಗಿಸಿಕೊಂಡು ಪ್ರಪ್ರಥಮವಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಉಚಿತವಾಗಿ ಶಿಬಿರಗಳನ್ನು ನಿಯೋಜಿಸುವ ಮುಖಾಂತರ ಒಂದು ಈ ಜಂತು ನಾಶಕ ರೋಗ ಔಷಧಿಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಉದ್ದೇಶದಿಂದ 2ರಿಂದ 3 ಬಾರಿ ಅಗತ್ಯಕ್ಕೆ ಅನುಗುಣವಾಗಿ ಮಾತ್ರ ಇದನ್ನು ಕೊಡಲಾಗುತ್ತದೆ ಉಚಿತವಾಗಿ ಕೊಡಲಾಗುತ್ತದೆ ಮತ್ತೆ ಇದನ್ನು ಶಿಬಿರಗಳನ್ನು ನಿಯೋಜನೆ ಮಾಡಿ ಅವುಗಳ ಮುಖಾಂತರ ಮಾತ್ರ ವಿತರಿಸುವಂತ ಕಾರ್ಯಕ್ರಮವನ್ನು ನಿಗಮ ಹಮ್ಮಿಕೊಂಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಆಕ್ಟಿವ್ ಆಗಿ ನಮ್ಮ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ಸಹಕಾರ ಸಂಘಗಳಿದೆ ಅವುಗಳನ್ನು ನಾವು ಉಪಯೋಗಿಸಿಕೊಳ್ಳುತ್ತೇವೆ ಅವುಗಳ ಪಾತ್ರ ತುಂಬಾ ಅತಿ ಮುಖ್ಯವಾಗಿರುತ್ತದೆ ಈ ಒಂದು ಸಂಘಗಳು ಏನಿದೆ ಸಹಕಾರ ಇಲಾಖೆಯಲ್ಲಿ ನೋಂದಣಿ ಆಗಿರುವ ಸಂಘಗಳು ಅವು ನಮ್ಮ ನಿಗಮದಲ್ಲಿ ಒಂದು ನೋಂದಣಿ ಆಗಿರುತ್ತವೆ ಇವರು ತಮ್ಮ ಒಂದು ಸಂಘಗಳ ಸದಸ್ಯರನ್ನು ಈ ಒಂದು ಶಿಬಿರಗಳಿಗೆ ಕರೆತರುತ್ತಾರೆ ಅವರಲ್ಲಿ ಇರುವ ಕುರಿಗಳಿಗೆ ಅನುಗುಣವಾಗಿ ಈ ಒಂದು ಜಂತುನಾಶಕ ಔಷಧಿಗಳನ್ನು ಅವರ ಸಹಯೋಗದೊಂದಿಗೆ ಅಂದ್ರೆ ನಮ್ಮ ಸಹಕಾರ ಸಂಘಗಳ ಸಹಯೋಗದೊಂದಿಗೆ ನಾವು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕೇಂದ್ರೀಯ ಬೇಡ್ ಪಾಲಕ್ ಬೀಮಾ ಯೋಜನೆಯನ್ನು ಕೇಂದ್ರೀಯ ಉಣ್ಣೆ ಅಭಿವೃದ್ಧಿ ಕೇಂದ್ರದ ನೆರವಿನಿಂದ ನಮ್ಮ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ ಈ ಯೋಜನೆಯಡಿ ವಿಮೆದಾರರಿಗೆ ಅಪಘಾತವಾದಲ್ಲಿ ಅವರಿಗೆ ಪರಿಹಾರಧನ ನೀಡಲಾಗುವುದು ಅಲ್ಲದೆ ವಿಮೆದಾರರ ಮಕ್ಕಳಿಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತದೆ ವಿಶೇಷ ಘಟಕ ಯೋಜನೆ ಗಿರಿಜನ ಅಭಿವೃದ್ಧಿ ಯೋಜನೆ ಮತ್ತು ಸಾಮಾನ್ಯ ಜನರಿಗೆ ಸಹ ಒಂದು ಕುರಿ ಮತ್ತು ಮೇಕೆಗಳನ್ನು ಸಾಕಲು ಕುರಿ ಮತ್ತು ಮೇಕೆ ಘಟಕಗಳನ್ನು ನೀಡುವ ಕಾರ್ಯಕ್ರಮ ಇದರಲ್ಲಿ 10+1 ಕುರಿ ಘಟಕ ಅಥವಾ 10+1 ಮೇಕೆ ಘಟಕವನ್ನು ನೀಡಲಾಗದು 10+1 ಕುರಿ ಘಟಕದ ವೆಚ್ಚ 52,000 ರೂಪಾಯಿ ಮೇಕೆ ಘಟಕದ ವೆಚ್ಚ 49,000 ರೂಪಾಯಿ ಇದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ 39,000 ಪರಿಶಿಷ್ಟ ಜಾತಿ ಫಲಾನುಭವಿಗಳಿಗೆ ಮತ್ತು 37,500 ರೂಪಾಯಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಸಹಾಯಧನ ನೀಡಲಾಗುತ್ತದೆ ಇನ್ನು ಬಾಕಿ ಮೊತ್ತ ಬ್ಯಾಂಕಿನ ಮುಖಾಂತರ ಸಾಲದ ರೂಪದಲ್ಲಿ ಕೊಡಲಾಗುತ್ತದೆ ಸೊ ಹಾಗೆ ಸಾಮಾನ್ಯ ಫಲಾನುಭವಿಗಳಿಗೆ ಘಟಕದ ವೆಚ್ಚ ಅಷ್ಟೇ ಇರ್ತದೆ ಆದರೆ ಅವರಿಗೆ 25% ಮಾತ್ರ ಒಂದು ಸಹಾಯಧನ ನೀಡಲಾಗುತ್ತೆ ಈ ಒಂದು ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ಏನಿದೆ ಆ ಸಂಬಂಧಪಟ್ಟ ಜಿಲ್ಲೆಗಳಲ್ಲಿ ಜಿಲ್ಲಾ ಪಂಚಾಯಿತಿಯ ಒಂದು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರ ನೇತೃತ್ವದಲ್ಲಿ ಇರುವ ಸಮಿತಿ ಅದನ್ನು ಆಯ್ಕೆ ಮಾಡಿ ನಿಗಮಕ್ಕೆ ಶಿಫಾರಸು ಮಾಡುತ್ತಾರೆ ನಮ್ಮ ನಿಗಮದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತಹ ಒಂದು ಶಿಫಾರಸನ್ನು ಪರಿಗಣಿಸಿ ಆರ ಫಲಾನುಭವಿಗಳಿಗೆ ಬ್ಯಾಂಕುಗಳ ಒಂದು ಸಹಾನುಮತಿಯೊಂದಿಗೆ ಪ್ರಸ್ತಾವನೆ ನಿಗಮಕ್ಕೆ ಸಲ್ಲಿಸಿದ ನಂತರ ನಾವು ಅಂತಹ ಫಲಾನುಭವಿಗಳಿಗೆ ಈ ಒಂದು ಸಹಾಯಧನ ವಿತರಣೆ ಮಾಡ್ತೇವೆ ಈ ಸಹಾಯಧನವನ್ನು ನಾವು ಸರ್ಕಾರ ನಮಗೇನು ಆಯವ್ಯದಲ್ಲಿ ಅನುದಾನ ಒದಗಿಸುತ್ತೆ ಅದಕ್ಕೆ ಒಂದು ಮಿತಿ ಇಟ್ಟುಕೊಂಡು ಅದರ ಪ್ರಕಾರ ನಾವು ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಇದು ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಕರವಾದಂಥ ಯೋಜನೆ ಇದು ಸೆಂಟ್ರಲ್ ಊಲ್ ಡೆವಲಪ್ಮೆಂಟ್ ಬೋರ್ಡ್ ಇವರ ಒಂದು ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ರಾಜ್ಯದಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಏನಿದೆ ಈ ಪ್ರತಿಯೊಬ್ಬ ಕುರಿಕಾರ 80 ರೂಪಾಯಿ ವಂತಿಕೆಯನ್ನು ಅವ್ರು ಕೊಡಬೇಕು ಇನ್ನು ಉಳಿಕೆ 115 ರೂಪಾಯಿ ವಂತಿಕೆ LIC ಅಂದರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅವರು ಅವರ ಒಂದು ಸೋಷಿಯಲ್ ಸೆಕ್ಯೂರಿಟಿ ಕಾರ್ಯಕ್ರಮದ ಒಂದು ಅಡಿಯಲ್ಲಿ ಕೊಡ್ತಾರೆ ನಂತರ ಒಂದು 75 ರೂಪಾಯಿ ವಂತಿಕೆ ಕೇಂದ್ರೀಯ ಅಂದರೆ ಸೆಂಟ್ರಲ್ ಊಲ್ ಡೆವಲಪ್ಮೆಂಟ್ ಬೋರ್ಡ್ ಅವ್ರು ಕೊಡ್ತಾರೆ ಇದರ ಯೋಜನೆ ಏನಪ್ಪ ಇದು ಉಪಯೋಗ ಏನಪ್ಪ ಅಂತಂದರೆ ಈ ಯೋಜನೆಯಲ್ಲಿ ಏನು ಒಂದು ವಿಮೆ ಪಡ್ಕೊಳ್ತಾರೆ ಕುರಿಕಾರರು ಅವರು ಒಂದು ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಯಿತು ಅವರಿಗೆ ಅಂದರೆ 2 ಕೈ ಅಥವಾ 2 ಕಾಲು ಹೋದರೆ 150,000 ರೂಪಾಯಿ ಅವರಿಗೆ ಪರಿಹಾರಧನ ಕೊಡಲಾಗುತ್ತದೆ ಒಂದು ಕಾಲು ಅಥವಾ ಒಂದು ಕೈ ಹೋದರೆ ಅದಕ್ಕೂ ಸಹ 75,000 ಪರಿಹಾರಧನ ಇದೆ ಸ್ವಾಭಾವಿಕವಾಗಿ ಮರಣ ಹೊಂದಿದರೆ ಅಂಥವರಿಗೆ 60,000 ರೂಪಾಯಿ ಒಂದು ಪರಿಹಾರಧನ ಒಂದು LIC ಮುಖಾಂತರ ಬರುತ್ತೆ ಹಾಗೂ ಈ ಒಂದು ಯೋಜನೆಯಲ್ಲಿ ಏನು ವಿಮಾದಾರರಾಗಿರ್ತಾರೆ ಅಂಥವರ ಮಕ್ಕಳಿಗೆ 6ನೇ ತರಗತಿಯಿಂದ 10ನೇ ತರಗತಿಯವರಿಗೆ ಒಂದು ಮಾಹೆಗೆ 150 ರೂಪಾಯಿ ಅಂತ ಸ್ಕಾಲರ್ಶಿಪ್ಪನ್ನು ವರ್ಷಕ್ಕೆ 1,800 ರೂಪಾಯಿ ಪ್ರತಿಯೊಬ್ಬ ಬಾಲಕನಿಗೆ ಅಥವಾ ಬಾಲಕಿ ಕೊಡಲಾಗುತ್ತದೆ ಅಂದರೆ ಕಂಡೀಷನ್ ಇದೆ ಇಬ್ಬರು ಮಕ್ಕಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಇದು ಒಂದು ಈ ಒಂದು ಆಕಸ್ಮಿಕವಾಗಿ 6 ತಿಂಗಳಿಗೆ ಮೇಲುಪಟ್ಟು ಮರಣ ಹೊಂದುವ ಕುರಿ ಮತ್ತು ಮೇಕೆಗಳಿಗೆ 5,000 ರೂಪಾಯಿ ಪರಿಹಾರಧನ ನೀಡ್ತಾರೆ ಈ ಪರಿಹಾರಧನ ನೀಡಬೇಕಾಗಿದ್ದರೆ ಅಲ್ಲಿ ಸಂಬಂಧಪಟ್ಟ ಒಂದು ಮೇಕೆ ಕುರಿ ಅಥವಾ ಮೇಕೆ ಮರಣ ಹೊಂದಿದಲ್ಲಿ ಅವರು ನಮ್ಮ ಹತ್ತಿರದ ಪಶುವೈದ್ಯಾಧಿಕಾರಿನ ಸಂಪರ್ಕಿಸಬೇಕು ಅವರು ಅವರ ಒಂದು ಡೀಟೇಲ್ಸನ್ನು ಪಡ್ಕೊಂಡು ಮರಣೋತ್ತರ ಪರೀಕ್ಷೆ ಮಾಡಿ ಒಂದು ಫೋಟೋ ತಗೊಳ್ತಾರೆ ಅವ್ರ ಪೂರ್ತಿ ದಾಖಲಾತಿಗಳನ್ನು ರೆಡಿ ಮಾಡಿ ಅವರು ನಿಗಮಕ್ಕೆ ಸಲ್ಲಿಸ್ತಾರೆ ಸೊ ಆ ನಿಗಮಕ್ಕೆ ಸಲ್ಲಿಸುವ ಮುನ್ನ ತಾಲೂಕು ಮಟ್ಟದಲ್ಲಿ ಒಂದು ಸಮಿತಿ ಇದೆ ತಹಸೀಲ್ದಾರರ ಅಧ್ಯಕ್ಷತೆಯಲ್ಲಿ ಸಮಿತಿ ಇದೆ ಆ ಸಮಿತಿಯವರು ಇದನ್ನು ದೃಢೀಕರಿಸ್ತಾರೆ
ಇದರಲ್ಲೇನಪ್ಪ ಕಂಡೀಷನ್ ಇದೆ ಅಂದ್ರೆ ಯಾವ ಕುರಿ ಮತ್ತು ಮೇಕೆಗಳಿಗೆ ಏನು ಲಸಿಕೆ ಸಾಂಕ್ರಾಮಿಕ ರೋಗಗಳಿಗೆ ಲಸಿಕೆಗಳು ಲಭ್ಯ ಇದೆ ಅಂತ ರೋಗಗಳಿಗೆ ಹೊರತುಪಡಿಸಿ ಇನ್ನೆಲ್ಲ ರೋಗಗಳಿಗೆ ಮತ್ತು ಆಕಸ್ಮಿಕವಾಗಿ ಬಂದಂತ ಸಂದರ್ಭಗಳಲ್ಲಿ ಈ ಪರಿಹಾರವನ್ನು ನೀಡಲಾಗುತ್ತದೆ ಈಗ ಅಂದ್ರೆ 2014-15 ಸಾಲಿನಲ್ಲಿ ಸರ್ಕಾರ 5 ಕೋಟಿ 90 ಲಕ್ಷ ಪರಿಹಾರ ಧನವನ್ನ ಈ ಒಂದು ಫಲಾನುಭವಿಗಳಿಗೆ ನೀಡಿದೆ ನಾವು ನಿಗಮದ ವತಿಯಿಂದ ಸರ್ಕಾರದ ಸೂಚನೆಯಂತೆ ಎಲ್ಲಾ ಸಹಾಯಧನವನ್ನು ಅವರ ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ ಆನ್ಲೈನ್ ಮುಖಾಂತರ ಇದನ್ನ ನೀಡ್ತಾ ಇದ್ದೇವೆ ಯಾಂತ್ರಿಕ ಉಣ್ಣೆ ಕಟಾವು ನಿಗಮವು ಹಮ್ಮಿಕೊಂಡಿರುವಂತ ಮಹತ್ತರ ಯೋಜನೆ ಏನು ಆಸಕ್ತಿ ಉಳ್ಳಂತ ರೈತರು ನಿಗಮಕ್ಕೆ ಅಥವಾ ನಿಗಮದ ಜಿಲ್ಲಾ ಕಚೇರಿಗಳ ಸಂಪರ್ಕಿಸಿ ಪ್ರತಿ ಕುರಿಗೆ 10 ರೂಪಾಯಿಯಂತೆ ಒಂದು ಫೀಸ್ ಸಂದಾಯ ಮಾಡಿದಲ್ಲಿ ಯಾಂತ್ರಿಕವಾಗಿ ಅವರ ಕುರಿಗಳಿಗೆ ಉಣ್ಣೆಯನ್ನು ಕಟಾವು ಮಾಡಿ ಕತ್ತರಿಸಿ ಕೊಡಲಾಗುವುದು ಹೀಗೆ ಹಲವು ಹತ್ತಾರು ಕಾರ್ಯಕ್ರಮಗಳನ್ನು ನಿಗಮ ಸರ್ಕಾರ ನಿಗಮದ ಮುಖಾಂತರ ಹಮ್ಮಿಕೊಂಡಿದೆ ಹಾಗೂ ಸರ್ಕಾರ ಈಗ ಒಂದು ಏನಿದೆ ಮಹತ್ವದ ಕಾರ್ಯಕ್ರಮ ಅಂದರೆ ಸಂಕಷ್ಟದಲ್ಲಿರುವಂತಹ ಒಂದು ಸೊಸೈಟಿಗಳಿಗೆ ಅಂದರೆ ಕುರಿ ಮತ್ತು ಉಣ್ಣೆ ಸಹಕಾರ ಸಂಘಗಳಿಗೆ ಒಂದಾವರ್ತಿ ಸಹಾಯಧನ ನೀಡುವಂಥ ಕಾರ್ಯಕ್ರಮ ಸಹ ಹಾಕ್ಕೊಂಡಿದೆ ಇದರ ಅಡಿಯಲ್ಲಿ 5 ಲಕ್ಷ ರೂಪಾಯಿ ಸಹಾಯಧನ ಪ್ರತಿಯೊಂದು ಸೊಸೈಟಿಗೂ ನೀಡಲಾಗುತ್ತದೆ ಈಗಾಗಲೇ ಸರ್ಕಾರ 2014-15 ಸಾಲಿನಲ್ಲಿ 5 ಕೋಟಿ ಬಿಡುಗಡೆ ಮಾಡಿದೆ ಮತ್ತು 15-16 ಸಾಲಿನಲ್ಲಿ 20 ಕೋಟಿ ಇದಕ್ಕೆ ಆಯವ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರಕಟಿಸಿದ್ದಾರೆ ಸರ್ಕಾರದಿಂದ ಅಗತ್ಯ ಮಾರ್ಗಸೂಚಿಗಳು ಬಂದ ನಂತರ ಈ ಒಂದು ಅನುದಾನವನ್ನು ಬಿಡುಗಡೆ ಮಾಡಲು ನಿಗಮ ಅಗತ್ಯ ಕ್ರಮವನ್ನು ಕೈಗೊಳ್ಳುತ್ತದೆ ಕೇಂದ್ರೀಯ ಕುರಿ ಮತ್ತು ಉಣ್ಣೆ ಸಂಶೋಧನಾ ಕೇಂದ್ರವು ಸುಧಾರಿತ ಟಗರು ಸರಬರಾಜು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸುಧಾರಿತ ರ್ಯಾಂಬುಲೆ ತಳಿಗಳನ್ನು ಸರಬರಾಜು ಮಾಡುವುದಲ್ಲದೆ ಅವುಗಳ ಆರೋಗ್ಯ ರಕ್ಷಣೆಗೂ ಕೂಡ ನಿಗಮವು ಅನುದಾನವನ್ನು ನೀಡುತ್ತಿದೆ ನಮ್ಮ ರಾಜ್ಯದಲ್ಲಿ ಏನು ಕುರಿಗಳಿದೆ ಇವುಗಳಲ್ಲಿ ಸಿಗುವಂತಹ ಒಂದು ಉಣ್ಣೆ ತುಂಬ ಕೋರ್ಸ್ ವೂಲ್ ಅಂತೀವಿ ಅಂದರೆ ಇದು ಕಂಬಳಿಗಳನ್ನು ಮಾಡೋದಕ್ಕೆ ಕಾರ್ಪೆಟ್ಸ್ ಮಾಡೋದಕ್ಕೆ ಮಾತ್ರ ಇದು ಉಪಯೋಗ ಆಗುತ್ತೆ ಸೊ ಈ ಉಣ್ಣೆಯ ಒಂದು ಗುಣಮಟ್ಟವನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಈ ಕೇಂದ್ರದ ಸೆಂಟ್ರಲ್ ಊಲ್ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ ಅವರು ಸುಧಾರಿತ ರ್ಯಾಂಬಲಿ ಟಗರುಗಳನ್ನು ಆಯ್ದ ಪ್ರದೇಶಗಳಲ್ಲಿ ರೈತರಿಗೆ ಉಚಿತವಾಗಿ ವಿತರಣೆ ಮಾಡೋದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅವರ ಮಾರ್ಗದರ್ಶನದಂತೆ ಏನು ಈಗ ಕೆಲವು ಭಾಗಗಳಲ್ಲಿ ಅಂದರೆ ಈಗ ಉದಾಹರಣೆಗೆ ಮುದ್ದೇಬಿಹಾಳ್ ಭಾಗ ಜಗಳೂರು ಭಾಗ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಹೀಗೆ ಈ ಒಂದು 3 ಪ್ರದೇಶಗಳಲ್ಲಿ ಒಂದು ಈ ರೈತರಿಗೆ 250 ಉಚಿತವಾಗಿ ಟಗರುಗಳನ್ನು ನೀಡುವ ಒಂದು ಕಾರ್ಯಕ್ರಮ ನಾವು ಅನುಷ್ಠಾನ ಮಾಡಿದ್ದೇವೆ ಮತ್ತು ಈ ಕಾರ್ಯಕ್ರಮದಲ್ಲಿ ಇನ್ನೂ ಒಂದು ಬೆನಿಫಿಟ್ ಏನೆಂದರೆ ಆ ಒಂದು ಏರಿಯಾಗಳಲ್ಲಿ ಆ ಕುರಿಗಳ ಆರೋಗ್ಯ ರಕ್ಷಣೆಗೆ ಸಹ ಸೆಂಟ್ರಲ್ ಊಲ್ ಬೋರ್ಡ್ನವರು ಒಂದು ಅನುದಾನವನ್ನು ನೀಡಿ ಕುರಿಗಳಿಗೆ ಬೇಕಾಗುವಂಥ ಅಗತ್ಯ ಔಷಧಿ ಇತ್ಯಾದಿಗಳನ್ನು ಒದಗಿಸಲು ಸಹ ಒಂದು ಅನುದಾನವನ್ನು ನೀಡುತ್ತಾರೆ ಆ ಕಾರ್ಯಕ್ರಮ ಸಹ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ ಏನು ಕುರಿಗಳಿಗೆ ಏನೇನು ಸವಲತ್ತು ಕೊಡ್ತೀವಿ ಎಲ್ಲ ಸವಲತ್ತುಗಳನ್ನು ಮೇಕೆ ಸಾಕುವವರೆಗೂ ಸಹ ಕೊಡ್ತಾ ಇದ್ದೀವಿ ಸವಲತ್ತುಗಳನ್ನು ಹಾಗೆ ನಾವೀಗ ಉಸ್ಮಾನಾಬಾದಿ ಮೇಕೆಗಳನ್ನು ನಾವು ಸಾಕಷ್ಟು ಟಗರು ಓತಗಳನ್ನು ಸಹ ನಾವು ಮಹಾರಾಷ್ಟ್ರದಿಂದ ತಂದು ಆಸಕ್ತ ರೈತರಿಗೆ ನಾವು ಒದಗಿಸಿದ್ದೇವೆ ನಮ್ಮಲ್ಲಿ ಈಗ ನಾನು ಆಗಲೇ ತಮ್ಗೆ ಹೇಳ್ದಂಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅನಗವಾಡಿ ಗ್ರಾಮದಲ್ಲಿ ಒಂದು ನಮ್ಮ ಮೇಕೆ ಸಂವರ್ಧನಾ ಕೇಂದ್ರ ಇದೆ ಆ ಕೇಂದ್ರದಲ್ಲಿ ಉಸ್ಮಾನಾಬಾದಿ ಮೇಕೆ ತಳಿಗಳನ್ನು ನಾವು ಸಾಕ್ತಾ ಇದ್ದೀವಿ ಅಲ್ಲಿ ಏನು ಓತಗಳು ಉತ್ಪಾದನೆ ಆಗ್ತವೆ ಅವುಗಳನ್ನ ರಿಯಾಯಿತಿ ಇರೋದ್ರಿಂದ ನಾವು ರೈತರಿಗೆ ಆ ಒಂದು ತಳಿ ಅಭಿವೃದ್ಧಿಗೆ ಸಹ ನಾವು ಸರಬರಾಜು ಮಾಡ್ತಾ ಇದ್ದೀವಿ ನಿಗಮವು ಕುರಿಗಾರರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಆಸಕ್ತರು ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಒಂದು ಉಣ್ಣೆ ತಯಾರಿಕೆಯಲ್ಲಿ ರೈತರಿಗೆ ಆಸಕ್ತರಿಗೆ ಒಂದು ಆಂಟ್ರಪ್ರೈನರ್ಸ್ಗೆ ಒಂದು ತರಬೇತಿ ನೀಡುವಂಥ ಕಾರ್ಯಕ್ರಮ ಈ ಒಂದು ಘಟಕದಲ್ಲಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ರಾಣಿಬೆನ್ನೂರು ತಾಲೂಕಿನಲ್ಲಿ ರಾಣಿಬೆನ್ನೂರು ಕೇಂದ್ರದಲ್ಲೇ ನಮ್ಮ ಘಟಕ ಇದೆ ಒಂದು ಕಾರ್ಪೆಟ್ ವೀವಿಂಗ್ ಸೆಂಟರ್ ಅಂತ ಮಾಡಿದ್ದೀವಿ ಆ ಘಟಕದಲ್ಲಿ ನಾವು ಮಗ್ಗಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಅಲ್ಲಿ ನಾವು ಈ ಒಂದು ಮಗ್ಗಗಳಲ್ಲಿ ಈ ಕಾರ್ಪೆಟ್ ಅಂದರೆ ಈಗ ಕಂಬಳಿಗಳನ್ನು ತಯಾರು ಮಾಡೋದಕ್ಕೆ ಮತ್ತು ಕಾರ್ಪೆಟ್ಸ್ ತಯಾರು ಮಾಡೋದಕ್ಕೆ ಮತ್ತು ಈ ಒಂದು ಚೇರ್ ಕುಷನ್ಸು ಇದರಲ್ಲಿ ಉಣ್ಣೆಯಲ್ಲಿ ತಯಾರು ಮಾಡೋದಕ್ಕೆ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಘಟಕ ಇದೆ ಅದು ತುಂಬ ಮಾದರಿ ಘಟಕ ಇದೆ ಇದು ಅಲ್ಲಿ ನಾವು ಸುಮಾರು ವರ್ಷದಲ್ಲಿ ಒಂದು 60-70 ಫಲಾನುಭವಿಗಳಿಗೆ ನಾವು ಇದನ್ನು ತರಬೇತಿ ಕೊಡ್ತೇವೆ ಅಲ್ಲಿ ಒಂದು ಸುಮಾರು ಒಂದು 20 ಜನ
ಕ್ಕೆ ಉದ್ಯೋಗ ಅವಕಾಶ ಸಿಕ್ಕಿದೆ. ಅವರು ಬಂದು ಆ ಕೇಂದ್ರದಲ್ಲಿ ಕೆಲಸ ಮಾಡ್ತಾರೆ, ಕಾರ್ಪೊರೇಟ್ಸ್ನ ತಯಾರು ಮಾಡ್ತಾರೆ, ಅವನ್ನು ನಾವು ಒಂದು ಮಾರಾಟ ಸಹ ಮಾಡ್ತಾ ಇದ್ದೀವಿ. ತುಂಬ ಜನಪ್ರಿಯ ಕಾರ್ಯಕ್ರಮ ಆಗಿದೆ ಅದು. ಇದನ್ನು ಇನ್ನೂ ಹೆಚ್ಚಿಗೆ ಇದನ್ನು ಅಭಿವೃದ್ಧಿಪಡಿಸುವಂಥ ಒಂದು ಕಾರ್ಯಕ್ರಮ ಸಹ ನಿಗಮ ಒಂದು ಹಾಕ್ಕೊಂಡಿದೆ. ಇದ್ರ ಬಗ್ಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿಯೂ ಕೂಡ ತರಬೇತಿ ಕಾರ್ಯಕ್ರಮಗಳನ್ನು ನಿಗಮವು ನಡೆಸುತ್ತಾ ಬಂದಿದೆ. ನಮ್ಮ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಜಿಲ್ಲಾ ಕಚೇರಿಗಳ ಮುಖಾಂತರ ಈ ಒಂದು ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ತರಬೇತಿ ನೀಡುವ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಕಳೆದ ವರ್ಷ ನಾವು ಸುಮಾರು 4,800 ಜನಗಳಿಗೆ ನಾವು ತರಬೇತಿ ನೀಡಿದ್ದೇವೆ. ಈ ವರ್ಷ ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ತರಬೇತಿಗಳನ್ನು ನೀಡುವಂಥ ಕಾರ್ಯಕ್ರಮವನ್ನು ನಿಗಮದಿಂದ ಹಮ್ಮಿಕೊಂಡಿದ್ದೇವೆ. ವೈಜ್ಞಾನಿಕವಾಗಿ ಕುರಿ ಮತ್ತು ಮೇಕೆಗಳ ಮಾರಾಟ ಒಂದು ತುಂಬ ದೊಡ್ಡ ಕೊರತೆ ಇದೆ ನಮ್ಮ ರಾಜ್ಯದಲ್ಲಿ. ಘನ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಒಂದು ಸಮಿತಿಯನ್ನು ರಚಿಸಿತ್ತು. ಸಮಿತಿ ತನ್ನ ವರದಿನ ಸರ್ಕಾರಕ್ಕೆ ಸಲ್ಲಿಸಿದೆ. ಆ ಸಮಿತಿಯ ಶಿಫಾರಸಿನಂತೆ ಎ ಪಿ ಎಂ ಸಿಗಳಲ್ಲಿ ಮತ್ತು ಇದರ ಸಂತೆಗಳಲ್ಲಿ ಏನು ಕುರಿಗಳು ಮಾರಾಟ ಮಾಡ್ತೇವೆ ಕುರಿ ಮತ್ತು ಮೇಕೆ ಮಾರಾಟಕ್ಕೆ ಬರ್ತೇವೆ, ಮೊದಲು ಅವುಗಳನ್ನು ತೂಕ ಮಾಡಿ ಆ ದೇಹದ ತೂಕದ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಅವುಗಳ ಒಂದು ಬೆಲೆನ ನಿಗದಿಪಡಿಸಿ ನಂತರ ಅವನ್ನು ಆಕ್ಷನ್ ಮುಖಾಂತರ ವಿಲೆ ಮಾಡಬೇಕು. ಅಂದರೆ ಈಗ ಒಂದು ವೈಜ್ಞಾನಿಕವಾಗಿ ಒಂದು ನಾವು ಬೆಲೆಯನ್ನು ನಿಗದಿಪಡಿಸಿದರೆ ಅದು ಕನಿಷ್ಠ ಬೆಲೆ ಆಗುತ್ತದೆ. ಅದರಿಂದ ಹೆಚ್ಚಾಗಿ ಅವನು ಅಥವಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತ ಅದನ್ನು ಆಕ್ಷನ್ ಮುಖಾಂತರ ವಿಲೇವಾರಿ ಮಾಡಬಹುದು. ಇದು ಒಂದು ಅನುಕೂಲವಾಗುತ್ತೆ, ರೈತನಿಗೆ ಒಳ್ಳೆಯ ಬೆಲೆ ಸಹ ಸಿಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಕ್ರಮ ಕೈಗೊಂಡಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಒಂದು ಈ ಅನುದಾನ ಇತ್ಯಾದಿ ಇವಕ್ಕೆ ನೀಡಿ ಅನುಷ್ಠಾನಗೊಳಿಸುವ ಅಲ್ಲಿ ಕಾರ್ಯಪ್ರವೃತ್ತ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಸಹ ನಂಬಿರ್ತೇವೆ. ನಿಗಮದ ಈ ಎಲ್ಲ ಆ್ಯಕ್ಟಿವಿಟೀಸ್ ಇದೆ, ಇವುಗಳ ಬಗ್ಗೆ ಒಂದು ಮಾಹಿತಿ ಪಡ್ಕೋಬೇಕಾದ ರೈತರು, ನಮ್ಮ ಪಶುಪಾಲನಾ ಇಲಾಖೆಯ ಯಾವುದೇ ಒಂದು ಪಶುವೈದ್ಯ ಆಸ್ಪತ್ರೆಗಾಗಲಿ ಮತ್ತು ನಿಗಮದ ಜಿಲ್ಲಾ ಕೇಂದ್ರಗಳಿರುವ ಕಚೇರಿಗಳಾಗಲಿ ಅಥವಾ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರ ಕಚೇರಿಗಳಾಗಲಿ ಸಂಪರ್ಕಿಸಿದರೆ ನಿಗಮದ ಎಲ್ಲ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಬೆಂಗಳೂರಿಗೆ ಬಂದರೆ ಇಲ್ಲಿ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಕುರಿ ಭವನ ಹೆಬ್ಬಾಳ್ ಬೆಂಗಳೂರು, ಇಲ್ಲಿ ಬಂದು ತಾವು ಸಂಪರ್ಕಿಸಿದರೆ ಇಲ್ಲಿ ತಮಗೆ ಬೇಕಾದ ಅಗತ್ಯ ಎಲ್ಲ ಮಾಹಿತಿಗಳನ್ನು ಸಹ ನಾವು ತಮಗೆ ನೀಡ್ತೇವೆ.